ಶುಭೋದಯ. ನಮಸ್ಕಾರ ಸ್ನೇಹಿತರೆ, ಈ ದಿನದ ರಾಶಿ ಫಲಗಳು ಮೇಷರಾಶಿ. ಉತ್ಕೃಷ್ಟ ಫಲಗಳನ್ನು ಅನುಭವಿಸಲಿದ್ದೀರಿ. ವ್ಯಾಪಾರಿಗಳಿಗೆ ಲಾಭ ಇದೆ. ಶತ್ರುಗಳಿಂದ ಕೊಂಚ ಸಮಸ್ಯೆಗಳಾಗಬಹುದು. ಅಮ್ಮನವರನ್ನ ಪ್ರಾರ್ಥಿಸಿಕೊಳ್ಳಿ. ವೃಷಭ ರಾಶಿ, ಹೊಟ್ಟೆ ಭಾಗದಲ್ಲಿ ಕಿರಿಕಿರಿ, ಸ್ತ್ರೀಯರಿಗೆ ಉತ್ಸಾಹ ಶಕ್ತಿ ಇರಲಿದೆ. ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ಇರಬೇಕು. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಿಥುನ ರಾಶಿ, ಸ್ತ್ರೀಯರಿಂದ ಸಹಕಾರ. ದ್ರವ ವ್ಯಾಪಾರಿಗಳಿಗೆ, ಮೀನುಗಾರರಿಗೆ ವಿಶೇಷ ದಿನ. ಕೃಷಿಕರು ಎಚ್ಚರವಾಗಿರಬೇಕು. ನಾರಾಯಣ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕಟಕ ರಾಶಿಗೆ ಬರೋಣ. ಸಮಾಧಾನದ ದಿನ. ಸಹೋದರನಿಂದ ಸ್ವಲ್ಪ ಕಿರಿಕಿರಿ. ವ್ಯಾಪಾರಿಗಳಿಗೆ ಲಾಭ, ಕೃಷಿಕರಿಗೆ ಲಾಭ. ಕುಲದೇವತಾ ಪ್ರಾರ್ಥನೆ ಮಾಡಿಕೊಳ್ಳಿ. ಸಿಂಹರಾಶಿ, ಸ್ತ್ರೀಯರು ಎಚ್ಚರವಾಗಿರಬೇಕು. ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಗುರು ಸೇವೆ ಮಾಡಿಕೊಳ್ಳಿ. ಕನ್ಯಾರಾಶಿ, ಸ್ತ್ರೀಯರಿಗೆ ಶುಭಫಲ. ಪುರುಷರಿಗೆ ಅಶುಭ ಮತ್ತು ಲಾಭ ಸಮೃದ್ಧವಾಗಿದೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ತುಲಾರಾಶಿ, ಸಮೃದ್ಧಿಯ ದಿನ. ಆತಂಕ ಬೇಡ, ಮಿಶ್ರ ಫಲ ಇರುತ್ತದೆ. ಲಲಿತಾ ತ್ರಿಶತಿಯನ್ನ ಪಠಿಸಿಕೊಳ್ಳಿ. ವೃಶ್ಚಿಕ ರಾಶಿ, ಸಮೃದ್ಧಿಯ ಫಲಗಳಿರುತ್ತವೆ. ಹಣಕಾಸಿನ ಸಹಾಯ. ಅದೃಷ್ಟ ದಿನ. ಶತ್ರುಬಾಧೆ ಕಾಡಬಹುದು. ಗಣಪತಿಗೆ ಗರಿಕೆ ಸಮರ್ಪಿಸಿಕೊಳ್ಳಿ. ಧನುಸ್ ರಾಶಿ, ಕಡಿಮೆ ಅವಧಿಯ ಹೆಚ್ಚು ಕೆಲಸ ಮಾಡುವ ಕೌಶಲ ಬೆಳೆಸಿಕೊಳ್ಳಿ. ನಿಮ್ಮಲ್ಲಿರುವ ಶಕ್ತಿ ನಿಮ್ಗೆ ಅರವಾಗುತ್ತದೆ. ಮಕ್ಕಳಿಗೆ ಶುಭ ದಿನವಾಗಿದೆ. ಮಕರ ರಾಶಿ, ದೇವಾಲಯಗಳ ಯಾತ್ರೆ ಹೆಚ್ಚಾಗುತ್ತದೆ. ಅಂದುಕೊಂಡ ಕೆಲಸಗಳು ನಿಗದಿತ ಸಮಯದಲ್ಲಿ ಮುಕ್ತಾಯವಾಗುತ್ತವೆ. ಕುಂಭರಾಶಿ, ಪಕ್ಕದ ಮನೆಯವರ ಕಷ್ಟಕ್ಕೆ ನೆರವಾಗುತ್ತೀರಿ. ಮಹಿಳೆಯರು ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೀರಿ. ಶುಭ ಫಲ ಇದೆ. ಇನ್ನು ಕೊನೆಯದಾಗಿ ಮೀನರಾಶಿ, ವೃತ್ತಿಯಲ್ಲಿ ಆಮೆಗತಿಯ ವೇಗ ಬೇಡ. ಗುರಿ ನಿಗದಿ ಮಾಡಿಕೊಂಡು ಮುಂದೆ ಸಾಗಿ ಪ್ರವಾಸಿ ಸ್ಥಳಗಳಿಗೆ ಸಂಸಾರ ಸಮೇತ ಭೇಟಿ ಕೊಡುವ ಸಾಧ್ಯತೆಗಳಿವೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.